ಸ್ನೇಹಿತರೆ, ರಾಜಕೀಯ, ಸಿನಿಮಾ, ಸಾಹಿತ್ಯ, ರಂಗಭೂಮಿ, ಕ್ರೀಡೆ ಹೀಗೆ ವಿವಿಧ ಕ್ಷೇತ್ರಗಳು ದಿನದಿಂದ ದಿನಕ್ಕೆ ಬರಿದಾಗುತ್ತಿದೆ. ಕಾರಣ, ಹಲವು ಹಿರಿಯ ಜೀವಿಗಳು ನಮ್ಮನ್ನು ಬಿಟ್ಟು ಅಗಲಿದರೆ ಇನ್ನೊಂದೆಡೆ ಅನೇಕ ಯುವ ಸಾಧಕರು ಅತಿ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತದಂತಹ ಸಮಸ್ಯೆಗಳಿಗೆ ಬಲಿಯಾಗ್ತಿದ್ದಾರೆ. ಅದರಲ್ಲೂ ಈ ವರ್ಷದ ಶುರುವಿನಿಂದಲೂ ಸಾಲು ಸಾಲು ಸಾಧಕರನ್ನು ನಾವು ಕಳೆದುಕೊಂಡಿದ್ದೇವೆ. ಹೀಗಿರುವಾಗ ಇದೀಗ ಬಂದಿರುವ ಮತ್ತೊಂದು ಶಾಕಿಂಗ್ ಸುದ್ದಿ ಏನಪ್ಪ ಅಂದರೆ, ಕರ್ನಾಟಕದ ಮತ್ತೋರ್ವ ಸಾಧಕರನ್ನು ನಾವು ಕಳೆದುಕೊಂಡಿದ್ದೇವೆ. ಹಾಗಾದರೆ ಸಾವನ್ನಪ್ಪಿದ್ದು ಯಾರು, ಅವರಿಗೆ ನಿಜಕ್ಕೂ ಏನಾಗಿತ್ತು, ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡುವ ಮುನ್ನ ಸ್ನೇಹಿತರೆ, ನಾವು 2022 ಶುರುವಿನಲ್ಲೇ ಅನೇಕ ಜನ ಸಾಧಕರನ್ನು ಕಳೆದುಕೊಂಡಿದ್ದೇವೆ. ವಿಧಿವಶರಾದ ಆ ಎಲ್ಲ ಸಾಧಕರಿಗೂ ನೀವು ಕೂಡ ಸಂತಾಪವನ್ನು ಸೂಚಿಸೋದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡೋ ಮೂಲಕ ನಮಗೆ ತಿಳಿಸಿ. ಹಾಗೆ ಪ್ರತಿನಿತ್ಯದ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋವನ್ನು ಶುರು ಮಾಡೋಣ. ಹೌದು, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಅಂತಾರಾಷ್ಟ್ರೀಯ ಖ್ಯಾತಿಯ ಗಮಕಿ ಸಾಗರದ ಮಲೆನಾಡು ಗಮಕ ಸಂಘದ ಅಧ್ಯಕ್ಷರಾದ ಹೊಸಬಾಳೆ ಸೀತಾರಾಮ್ ರಾವ್ ಅವರು ವಯೋಸಹಜ ಕಾರಣಗಳಿಂದ ಗುರುವಾರ ನಗರದಲ್ಲಿ ನಿಧನ ಹೊಂದಿದ್ದಾರೆ. ಮೃತರು ಓರ್ವ ಪುತ್ರ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ಗಮಕ ಕಲೆಯನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೇರಿಸಿದ ಖ್ಯಾತಿ ಇವರದ್ದಾಗಿದೆ. 2000 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 1993 ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ದೂರದರ್ಶನ ಚಂದನವಾಹಿನಿ ಪ್ರಶಸ್ತಿಗಳು ಇವರ ಸಾಧನೆಗೆ ಲಭಿಸಿವೆ. ನಿಸರಾಣಿಯಲ್ಲಿ ಗಮಕ ಶಾಲೆಯನ್ನು ಪ್ರಾರಂಭಿಸಿ ಹೊಸ ತಲೆಮಾರಿನ ಅನೇಕರಿಗೆ ಗಮಕ ವಾಚನ ಕಲೆಯನ್ನು ಬೋಧಿಸಿದ್ದ ಸೀತಾರಾಮ್ ಅವರು ರಾಜ್ಯಮಟ್ಟದ ಗಮಕ ಸಮ್ಮೇಳನದ ಅಧ್ಯಕ್ಷತೆಯನ್ನು 2 ವಹಿಸಿದ್ದರು. 25 ಕಾಲ ಸಾಗರದ ಗಮಕ ಕಲಾ ಸಂಘದ ಅಧ್ಯಕ್ಷರಾಗಿ ಸೇವೆ ನಗರದ ಮಾರಿಕಾಂಬ ರುದ್ರಭೂಮಿಯಲ್ಲಿ ಅಂತ್ಯಸಂಸ್ಕಾರ ಶುಕ್ರವಾರ ನೆರವೇರಿಸಲಾಯಿತು.